ಹಾಯ್ ಎವ್ರಿ ಒನ್ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಬರೆಯ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಬ್ಲೂ ಪ್ರಿಂಟ್ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ನೀವನ್ನ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ನಿಮಗೆ ಗೊತ್ತಿರೋ ಹಾಗೆ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಟೈಮ್ ಟೇಬಲ್ ಕೂಡ ಪ್ರಕಟಣೆ ಆಗಿದ್ದಾರೆ ವಿದ್ಯಾರ್ಥಿಗಳು ಕೂಡ ತಯಾರಿ ಮಾಡ್ತಾ ಇದ್ದೀರಾ ಇಲ್ಲಿ ವಿದ್ಯಾರ್ಥಿಗಳು ಮೇನಾಗಿ ಮಾಡಲ್ ಕ್ವಶನ್ ಪೇಪರ್ ಅದೇ ರೀತಿ ಬ್ಲೂ ಪ್ರಿಂಟ್ ಬಗ್ಗೆ ಕೇಳ್ತಾ ಇದ್ದೀರಾ ಸದ್ಯಕ್ಕೆ ಇಲ್ಲಿ ಎಸ್ ಎಲ್ ಸಿ ಬೋರ್ಡ್ ಅವರು ಅದೇ ರೀತಿ ನಿಮಗೆ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಇನ್ನೂ ಕೂಡ ಪ್ರಕಟಣೆ ಮಾಡಿಲ್ಲ ಆದಷ್ಟು ಬೇಗ ಅವರು ಕೂಡ ಪ್ರಕಟಣೆ ಮಾಡ್ತಾರೆ ನೋಡಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಇರಬೇಕು ಯಾವಾಗ ಅವರು ಮಾಹಿತಿ ಕೊಡ್ತಾರೆ ಅವಾಗ ನಾವು ನಿಮಗೆ ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀವಿ ಬಹುಶಃ ಈ ವೀಕ್ ಒಳಗೆ ನಮಗೆ ಈ ವಿಕೋಕ್ ಒಳಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಲೊಕೇಶನ್ ಪೇಪರ್ ಅದೇ ರೀತಿ ಬ್ಲೂ ಪ್ರಿಂಟನ್ನು ನಿಮಗೆ ಗೊತ್ತಿರೋ ಹಾಗೆ ಪಿ ಯು ಸಿ ಪರೀಕ್ಷೆದು ಕೂಡ ಪ್ರಕಟಣೆ ಮಾಡಿದ್ದಾರೆ ಈಗ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಬೋರ್ಡ್ ಎರಡೂ ಕೂಡ ಒಂದೇ ಆಗಿದೆ ಮರ್ಜ್ ಆಗಿದೆ ಈ ಕಣದಿಂದ ಒಟ್ಟಾರೆ ಬಿಡ್ತಾರೆ ಇಲ್ಲಿ ವಿದ್ಯಾರ್ಥಿಗಳು ಒಂದು ಗಪ್ನಲ್ಲಿ ನಿಮಗೆ ಈ ರೀತಿ ಈ ವರ್ಷ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಚೇಂಜಸ್ ಚೇಂಜಸ್ ಆಗುತ್ತ ಅಂತ ಕೇಳ್ತಾಯಿದ್ರು ನಿಮಗೆ ಗೊತ್ತಿರೋಕ್ಕೆ ಪಿ ಯು ಸಿದು ಚೇಂಜಸ್ ಮಾಡಿದ್ದಾರೆ ದ್ವಿತೀಯ ಪಿ ಯು ಸಿ ಅದೇ ರೀತಿ ಪ್ರಥಮ ಪಿ ಯು ಸಿದು ಬದಲಾವಣೆ ಕೂಡ ಮಾಡಿದ್ದಾರೆ ಪ್ಯಾಟರ್ನ್ ಅದೇ ಮಾದರಿಯಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಕೂಡ ಬದಲಾವಣೆ ಮಾಡೋ ಸಾಧ್ಯತೆ ಇದೆ ಬಟ್ ಇನ್ನು ಕೂಡ ಅವರು ನೋಟಿಫೈನೂ ಮಾಡಿಲ್ಲ ಅವರು ಒಂಥರಲ್ಲಿ ಬ್ಲೂ ಪ್ರಿಂಟ್ ಅದೇ ರೀತಿ ಮಾಡಲ್ ಕ್ವಶನ್ ಪೇಪರ್ ಬಿಡ್ರೆ ಒಂದು ನಿಮಗೆ ನಿಖರವಾದ ಮಾಹಿತಿ ಬರುತ್ತೆ ನಿಮಗೆ ಸಿಲೆಬಸ್ ಫುಲ್ ಇರುತ್ತೆ ಅಂತ ಘೋಷಣೆ ಮಾಡಿದ್ದಾರೆ ನಿಮಗೆ ಕೋವಿಡ್ಗಿಂತ ಮುಂಚೆ ಯಾವ ಮಾದರಿಲಿತ್ತು ಅದರ ಮಾದರಿಯಲ್ಲಿ ನಿಮಗೆ ಪರೀಕ್ಷೆಯನ್ನು ಕೂಡ ಒಳಗೊಂಡಿದ್ದೀವಿ ಅಂತ ಹೇಳಿದಾರೆ ನಿನ್ನೆ ಕೂಡ ಪೇಪರಲ್ಲಿ ಬಂದಿತ್ತು ನಾನು ಕೂಡ ನಿಮಗೆ ತಿಳಿಸಿದ್ದೆ ಈ ಬಾರಿ ಕೋವಿಡ್ ಇರ್ತದೆ ಅದೇ ರೀತಿ ನಾವು ಎಕ್ಸಾಮ್ ಸೆಂಟರ್ಸು ಸಿ ಸಿ ಕ್ಯಾಮ್ರಾ ಕಣ್ಗಾವಲು ಅದೇ ರೀತಿ ನಾವು ಎಕ್ಸಾಮ್ನ ಸ್ಟ್ರಿಕ್ಟ್ಟಾಗಿ ಮಾಡಬೇಕು ಅಂತೇಳಿ ಒಂದು ತಯಾರಿ ಮಾಡ್ತಾಯಿದ್ರು ಈ ವರ್ಷ ಎಷ್ಟೇ ಕೋವಿಡ್ ಇದ್ರು ಕೂಡ ನಾವು ಸ್ಟ್ರಿಕ್ಟಾಗಿ ಎಕ್ಸಾಮಿನೇಷನ್ ಮಾಡಬೇಕು ಅಂತೇಳಿ ಇಲ್ಲಿ ಸರ್ಕಾರದವರು ನಿರ್ಧಾರ ಮಾಡ್ತಾಯಿದ್ದಾರೆ ಅದನ್ನು ನೀವು ಗಮನಿಸಬೇಕು ಈಗ ಎಸ್ ಎಸ್ ಸಿ ಪಿ ಯು ಸಿ ಬೋರ್ಡ್ ಒಂದೇ ಆಗಿರೋ ಕಾರಣ ಎರಡು ಪರೀಕ್ಷೆ ಕೂಡ ಕಾರಣ ಕೂಡ ಒಂದೇ ಮಾದರಿಯಲ್ಲಿ ಕೂಡ ನಡೆಯುವ ಸಾಧ್ಯತೆ ಇದೆ ಇಬ್ಬರು ಕೂಡ ಒಂದೇ ಡೈರೆಕ್ಟರ್ ಆಗಿರ್ತಾರೆ ಎಸ್ ಎಸ್ ಸಿ ಬೋರ್ಡ್ ಪಿ ಯು ಸಿ ಬೋರ್ಡ್ ಅವ್ರಿಗೂ ಕೂಡ ಒಂದೇ ಡೈರೆಕ್ಟರ್ ಆಗಿರ್ತಾರೆ ಆ ಕಾರಣದಿಂದ ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಬೇಕು ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್ಲ ವಿದ್ಯಾರ್ಥಿಗಳು